Hi friends, new note tidra Kannada Fashion Tech channel. So friends, ee video dalli nimge alate top tagondo matte yav tara top cut madbeku anta ee video dalli torustini. Measurement tagalodu aa measurement tagondiro measurement ge yav tara top cut madodu anta ee video dalli nimge torustini. So friends, nimge last video dalli body measurement ge top yav tara cut madbeku annadanna torisidini. ನೀವಿನ್ನು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೀವು ಆ ವಿಡಿಯೋನ ನೋಡಬಹುದು. ಈ ವಿಡಿಯೋದಲ್ಲಿ ನಿಮ್ಗೆ ಮೆಜರ್ಮೆಂಟ್ ಟಾಪ್ ಅಲ್ಲಿ ಮೆಜರ್ಮೆಂಟ್ ತಗೊಂಡು ಟಾಪ್ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನೀವಿನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಈ ಮೆಜರ್ಮೆಂಟ್ ಟಾಪ್ ಅಲ್ಲಿ ಅಳತೆನ ಯಾವ ತರ ತಗೊಳ್ಳೋದು ಅಂತ ಫಸ್ಟ್ ತೋರಿಸ್ತೀನಿ, ಹಾಗೆ ತಗೊಂಡಿರೋ ಮೆಜರ್ಮೆಂಟ್ ಗೆ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸೊ ನೋಡಿ, ಫಸ್ಟ್ ನೀವು ಲೆಂತ್ ತಗೊಳ್ಳಿ, ಫುಲ್ ಲೆಂತ್ ಎಷ್ಟಿದೆ ಅಂತ ಟಾಪ್ ಈ ಶೋಲ್ಡರ್ ಸ್ಟಿಚ್ ಇಂದ ಫುಲ್ ಲೆಂತ್ ಎಷ್ಟಿದೆ ಮೆಜರ್ಮೆಂಟ್ ಟಾಪ್ ಕೊಟ್ಟಾಗ ಅವರು ಕರೆಕ್ಟ್ ಆಗಿರೋ ಮೆಜರ್ಮೆಂಟ್ ಟಾಪ್ ನ ಕೇಳಿ ಇಸ್ಕೊಳ್ಳಿ. ಫುಲ್ ಲೆಂತ್ ಎಷ್ಟಿದೆ ನೋಡಿ, ಫುಲ್ ಲೆಂತ್ ಬರ್ಕೊಳ್ಳಿ ಫಸ್ಟ್. ನಿಮಗೆ ಯಾವ ತರ ಅರ್ಥ ಆಗುತ್ತೋ ಆ ತರನೇ ನೀವು ಮೆಜರ್ಮೆಂಟ್ಸ್ ನ ಬರ್ಕೊಳ್ಳಿ. ಸೊ ಫುಲ್ ಲೆಂತ್ ಆಯ್ತಲ್ವಾ, ಮತ್ತೆ ಅದೇ ಶೋಲ್ಡರ್ ಇಂದ ಈ ಶೋಲ್ಡರ್ ಇಂದ ನೋಡಿ, ಈ ಸೈಡ್ ಕಟ್ ಇದೆಯಲ್ಲ, ಈ ಸೈಡ್ ಓಪನ್ ಅದು ಸ್ಟ್ರೈಟ್ ಆಗಿ ಎಷ್ಟು ಇಂಚ್ ವರ್ಗು ಬರುತ್ತೋ ಅಷ್ಟು ಇಂಚ್ ವರ್ಗು ತಗೊಳ್ಳಿ. ನಿಮ್ಗೆ ಯಾವ ತರ ಅರ್ಥ ಆಗುತ್ತೋ ಆ ತರನೇ ನೀವು ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಬಂದ್ಬಿಟ್ಟು ಚೆಸ್ಟು ವೇಸ್ಟು ತಗೊಳ್ಳಿ. ಚೆಸ್ಟು ವೇಸ್ಟ್ ತಗೊಳ್ಬೇಕಾದ್ರೆ ಈ ಟಾಪ್ ಇದೆಯಲ್ಲ, ಈ ಟಾಪ್ನ ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡ್ಕೊಂಡ್ರೆ ನಿಮಗೆ ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚು ಪರ್ಫೆಕ್ಟ್ ಆಗಿ ನಿಮಗೆ ಮೆಜರ್ಮೆಂಟ್ ಸಿಗುತ್ತೆ. ಸೊ ನೀವು ಸೀದಾ ಮೇಲೆ ನೀವು ಮೆಜರ್ಮೆಂಟ್ ತಗೊಂಡ್ರೆ ನಿಮಗೆ ಫೋಲ್ಡಿಂಗ್ ಅನ್ನೋದಿರುತ್ತೆ, ಸೊ ಪರ್ಫೆಕ್ಟ್ ಆಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಉಲ್ಟಾ ಮಾಡಿಕೊಂಡೆ ತಗೋಬೇಕು. ಸೊ ನೋಡಿ, ಈ ಕಡೆ ಸ್ಟಿಚ್ ಇದೆಯಲ್ಲ, ಈ ಕಡೆ ಸ್ಟಿಚ್ಚಿಂದ ಈ ಕಡೆ ಸ್ಟಿಚ್ವರೆಗೂ ಎಷ್ಟಿದೆ, 17.5 ಬರುತ್ತೆ. ಸೊ 17.5 ನಿಮಗೆ ಬರ್ಕೊಳ್ಳಿ. ಸೊ ಅದಾದ ನಂತರ ವೇಸ್ಟ್, ಈ ವೇಸ್ಟ್ ಬಂದ್ಬಿಟ್ಟು ಈ ಸೆಂಟರ್ ಇದೆಯಲ್ಲ, ಕರೆಕ್ಟಾಗಿ ನಿಮಗೆ ಶೇಪ್ ಬಂದಿರುತ್ತೆ ಆಲ್ರೆಡಿ, ಆಗಲೇ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ತಗೊಳ್ಳಿ. ಇದು 15 ಕಾಲಿದೆ ಅಂದರೆ 15 ಇಂಚ್ ಆದ್ರೂ ಓದ್ತೀನಿ. ಒಂದು ಸೈಡ್ ತಗೊಂಡಿದ್ವಲ್ಲ ಮೆಜರ್ಮೆಂಟ್ ನಾವು, ಹಾಗಾಗಿ ನೀವು ಒಂದು ಸೈಡ್ನ ಬರ್ಕೊಳ್ಳಿ, ಫುಲ್ ರೌಂಡ್ ಬರ್ಕೊಳಕ್ಕೆ ಹೋಗ್ಬೇಡಿ, ಒಂದು ಸೈಡ್ ತಗೊಳ್ಳಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಹಿಪ್ ಮೆಜರ್ಮೆಂಟ್, ಹಿಪ್ ಮೆಜರ್ಮೆಂಟ್ ಬಂದ್ಬಿಟ್ಟು 16.5. ಸೊ ಈಗ ನಿಮಗೆ ಲೆಂತು, ಸ್ಲಿಟ್ಟು, ಚೆಸ್ಟು, ವೇಸ್ಟು, ಹಿಪ್ಪು ಆಗಿದೆ. ಸೊ ಅದಾದಮೇಲೆ ನಿಮಗೆ ಈ ಪ್ಲೇಯರ್ ಬಂದ್ಬಿಟ್ಟು ಅವ್ರಿಗೆ ಆ್ಯಸ್ ಇಟ್ ಈಸ್ ಮೆಜರ್ಮೆಂಟ್ ಟಾಪ್ ಯಾವ ಥರ ಇದೆಯೋ ಅದೇ ಥರ ಬೇಕು ಅಂದರೆ ಇದನ್ನು ತಗೊಳ್ಳಿ. ಇದು ಬಂದ್ಬಿಟ್ಟು ನಿಮಗೆ 19 ಇಂಚ್ ಇದೆ, ಆಯ್ತಲ್ವಾ. ಸೊ ಇದಾದ ನಂತರ ಹಾರ್ಮೋಲ್ ರೌಂಡಿಂಗ್ ತಗೊಳ್ಳಿ. ಹಾರ್ಮೋಲ್ ರೌಂಡಿಂಗು ಈ ಶೋಲ್ಡರ್ ಸ್ಟಿಚ್ ಇದೆಯಲ್ಲ, ಈ ಶೋಲ್ಡರ್ ಸ್ಟಿಚ್ಚಿಂದ ಕರೆಕ್ಟಾಗಿ ಈ ಥರ ಇಟ್ಕೊಂಡು ಈ ಥರ ಸ್ಟ್ರೈಟ್ ಮಾಡ್ಕೊಳ್ಳಿ, ಸ್ಟ್ರೈಟ್ ಮಾಡಿಕೊಂಡು ತಗೊಳ್ಳಿ. ಇದು ಬಂದ್ಬಿಟ್ಟು 8 ಕಾಲಿದೆ ಅಂದರೆ 16.5 ಹಾರ್ಮೋಲ್ ರೌಂಡಿಂಗ್ ಬರುತ್ತೆ, ಅದಾಯ್ತಲ್ವಾ. ಅದಾದ ನಂತರ ನೀವು ಫ್ರಂಟು ಮತ್ತು ಬ್ಯಾಕು ಡೀಪ್ ತಗೊಳ್ಳಿ. ಫ್ರಂಟು ಮತ್ತು ಬ್ಯಾಕ್ ಡೀಪ್ ತಗೊಳಕ್ಕಿಂತ ಮುಂಚೆ ಹಾಗೆ ನೀವು ಸ್ಲೀವ್ ಲೆಂತು ಲೋಜನ್ನು ತಗೊಳ್ಬೇಕು ಫಸ್ಟೆ. ಸೊ ಸ್ಲೀವ್ ಲೆಂತ್ 14 ಇದೆ, ಇವರು 3/4 ತಗೊಂಡಿದ್ದಾರೆ. ಸೊ ನಾವು ಹಾಫ್ ಬೇಕಂದ್ರೆ ಹಾಫ್ ಮಾಡ್ಬೋದು, ಇಲ್ಲ 3/4 ಬೇಕಂದ್ರೆ 3/4 ಮಾಡ್ಬೋದು. ಈ ಥರ ಲೂಸು ಮತ್ತು ಲೆಂತ್ ಎರಡು ತಗೊಳ್ಳಿ. ಸೊ ನಾನು ಇವರು ಹಾಫ್ ಸ್ಲೀವ್ಸ್ ಹೇಳಿದ್ದಾರೆ, ಇದರಲ್ಲಿ ನನಗೆ ಹಾಫ್ ಸ್ಲೀವ್ಸ್ ಬೇಕಂತ ಹೇಳಿದ್ದಾರೆ. ಸೊ 5 ಇಂಚಿಗೆ ಹಾಫ್ ಸ್ಲೀವ್ಸ್ನ ನಾನು ತಗೊಂಡಿದ್ದೀನಿ, ಅದಕ್ಕೆ ಬೇಕಾಗಿರೋ ಲೂಸ್ನ ನಾನು ತಗೊಳ್ತೀನಿ. ಸೊ 5 ಮತ್ತು 6.5 ಇಂಚು ಸ್ಲೀವ್ ಲೆಂತು ಲೂಸು ಬಂದಿದೆ, ಅಂದರೆ 6.5 ಇಂಚು ಅಂದರೆ 13 ಇಂಚು ರೌಂಡಿಂಗ್ ಬರುತ್ತೆ. ಸೊ ಈಗ ಆ ನೀವು ಲೆಂತು, ಚೆಸ್ಟು, ವೇಸ್ಟು, ಹಿಪ್ ಮೆಜರ್ಮೆಂಟು, ಫುಲ್ ಲೆಂತು, ಶೋಲ್ಡರು, ಇದರಲ್ಲಿ ಶೋಲ್ಡರು ಕಾಲರ್ ನೆಕ್ಕಿಗೆ ಆದರೆ ಅವ್ರ ಹತ್ರ ಬಾಡಿ ಮೆಜರ್ಮೆಂಟಲ್ಲಿ ಶೋಲ್ಡರ್ ತಗೋಬೋದು. ಸೊ ಇದು ಡೀಪ್ ನೆಕ್ ಆಗಿರೋದ್ರಿಂದ ಆ್ಯಸ್ ಇಟ್ ಈಸ್ ಇದೇನಿದೆಯೋ ಅದೇ ಥರನೇ ತಗೊಳ್ಳಿ. ಸೊ ಈ ಥರ ನೀಟಾಗಿ ಇಟ್ಕೊಳ್ಳಿ. ಸ್ಟ್ರೈಟಾಗಿ ಇಲ್ಲಿಂದ ಈ ಸ್ಟಿಚ್ ಇದೆಯಲ್ಲ, ಈ ಸ್ಟಿಚ್ಚಿಂದ ಎಷ್ಟು ಇಂಚ್ ಬರುತ್ತೋ ಈ ಥರ ಸ್ಟ್ರೈಟಾಗಿ ಡೀಪ್ ತಗೊಳ್ಳಿ. ಸೊ ಇದು 5 ಇಂಚ್ ಬಂದಿದೆ, ಬ್ಯಾಕ್ ಬಂದ್ಬಿಟ್ಟು 5.5 ಇಂಚ್ ಬಂದಿದೆ. ಸೊ ಅದಾದ ನಂತರ ಈ ಬ್ರಾಡ್ ತಗೊಳ್ಳಿ, ಈ ಬ್ರಾಡು 5.5 ಇಂಚ್ ಬಂದಿದೆ. ಸೊ ಈ 5.5 ಇಂಚು ಮತ್ತು ಈ ಪಟ್ಟಿ 2.75 ಇಂಚು ಬಂದಿದೆ, ಇದನ್ನು ನೀವು ಬರ್ಕೊಳ್ಳಿ. ಬ್ರಾಡ್ 5 ಇಂಚು 2.75 ಇಂಚು ನಮಗೆ ಈ ಶೋಲ್ಡರ್ ಪಟ್ಟಿ ಬಂದಿದೆ. ಸೊ ಈ ಥರ ನೀವು ಮೆಜರ್ಮೆಂಟ್ ಟಾಪಲ್ಲಿ ಮೆಜರ್ಮೆಂಟ್ನ ತಗೊಳ್ಳೋದು.
ಸೊ ಫ್ರೆಂಡ್ಸ್ ನೋಡಿದಿರಲ್ಲ, ಈ ತರ ನಿಮ್ಗೆ ಯಾರೇ ಮೆಜರ್ಮೆಂಟ್ ಟಾಪ್ ಕೊಟ್ರು ಸೇಮ್ ಇದೇ ತರನೇ ಮೆಜರ್ಮೆಂಟ್ ನ ತಗೊಳ್ಳಿ. ನೀವು ನಿಮ್ಗೆ ಸ್ಲೀವ್ಸ್ ಅಲ್ಲಿ 3/4 ಮತ್ತೆ ಕ್ಯಾಪ್ ಸ್ಲೀವ್ಸ್, ಫುಲ್ ಸ್ಲೀವ್ಸ್, ಈ ತರ ಯಾವ್ದೇ ತರ ಸ್ಲೀವ್ಸ್ ಇದ್ರು ಮೆಜರ್ಮೆಂಟ್ ಟಾಪ್ ಅಲ್ಲಿ ಅದನ್ನೇ ತಗೊಂಡು ಕಟ್ ಮಾಡಬಹುದು. ಸೊ ಫ್ರೆಂಡ್ಸ್, ಈಗ ಈ ಮೆಜರ್ಮೆಂಟ್ ಗೆ ನಿಮ್ಗೆ ಟಾಪ್ ನ ನಾನು ಕಟ್ ಮಾಡಿ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ. ಹಲೋ ಫ್ರೆಂಡ್ಸ್, ನೋಡಿ ಈಗ ಈ ಮೆಜರ್ಮೆಂಟ್ ತಗೊಂಡಿರೋ ಮೆಜರ್ಮೆಂಟ್ ಗೆ ಟಾಪ್ ಯಾವ ತರ ಕಟ್ ಮಾಡ್ಬೇಕಂತ ತೋರಿಸ್ತೀನಿ. ಈ ಲೈನಿಂಗ್ ಅಲ್ಲಿ ಫುಲ್ ಲೆಂತ್ ಎಷ್ಟಿದೆಯೋ ಅಷ್ಟು ತಗೊಳ್ಳಿ. ಫೋಲ್ಡಿಂಗ್ ಆದ್ರೆ ನಿಮ್ಗೆ ಕಡಿಮೆ ಆಗುತ್ತೆ, 35 ಬರುತ್ತೆ, ಮೇನ್ ಕ್ಲಾತ್ 36 ಬರುತ್ತೆ. ಸೊ ಅದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ, ಒಂದು 1/2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಈ ಆರ್ಮಲ್ ಡೌನಿಂಗು 5 ಇಂಚ್ಗೆ ನಾವು ತಗೊಂಡಿದ್ವಿ ಟಾಪ್ ಅಲ್ಲಿ, ಮೆಜರ್ಮೆಂಟ್ ಟಾಪ್ ಅಲ್ಲಿ 5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ವೇಸ್ಟ್ ಲೆಂತ್ ಬಂದ್ಬಿಟ್ಟು 13 ಇಂಚ್ಗೆ, ಲೆಂತ್ ನಮಗೆ ಕಡಿಮೆ ಇದ್ರೆ ಅದರಲ್ಲಿ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ನೀವು ವೇಸ್ಟ್ ಮಾರ್ಕಿಂಗ್ ನ ಮಾಡ್ಕೋಬೇಕು. ಮತ್ತೆ ಸ್ಲಿಟ್ ಬಂದ್ಬಿಟ್ಟು 17 ಇಂಚ್ ಇದೆ, ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇವಕ್ಕೆ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ, ಫಸ್ಟ್ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮೆಜರ್ಮೆಂಟ್ ಟಾಪ್ ಕೊಟ್ಟರೆ ಟಾಪ್ ಅನ್ನು ತುಂಬಾ ಈಸಿಯಾಗಿ ಕಟ್ ಮಾಡ್ಬೋದು. ಸೊ ಇದಾದ ನಂತರ ನಮಗೆ ಫಸ್ಟು ನೀವು ಶೋಲ್ಡರ್ ತಗೊಳ್ಳಿ. ಇದು ನಮಗೆ 5 ಇಂಚ್ ಬಂದಿದೆ ಮೆಜರ್ಮೆಂಟ್ ಟಾಪ್ ಅಲ್ಲಿ, ಅದರಲ್ಲಿ ಅರ್ಧ 2.5 ಇಂಚ್ ತಗೊಂಡಿದ್ದೀನಿ. ಮತ್ತೆ 2.75 ಇಂಚ್ ಈ ಶೋಲ್ಡರ್ ಪಟ್ಟಿ ಬಂದಿದೆ, ಆ 2.75 ಇಂಚ್ ತಗೊಂಡು 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಮತ್ತೆ ಇದು ಟೋಟಲ್ ಎಷ್ಟು ಬಂದಿದೆ, 5.5 ಇಂಚ್ ಬಂದಿದೆ, ನಾನು ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಈ ಕ್ರಾಸಿಂಗ್ಗೋಸ್ಕರ. ಮತ್ತೆ ನಮಗೆ ಈ ಚೆಸ್ಟು ಬಂದ್ಬಿಟ್ಟು 17 ಇಂಚು ಇದೆ, 17.5 ಇಂಚ್ ಇದೆ. ಸೊ ಅದರಲ್ಲಿ ಅರ್ಧ 8.75 ನ ತಗೊಂಡಿದ್ದೀನಿ. ಮತ್ತೆ ವೇಸ್ಟ್ ಬಂದ್ಬಿಟ್ಟು 15 ಇಂಚ್ ಇದೆ, ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಮತ್ತೆ ಈ ಮೆಜರ್ಮೆಂಟ್ ಬಂದ್ಬಿಟ್ಟು 16.5 ಇದೆ, ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಸೊ ಇದಕ್ಕೆ ನೀವು ಈ ತರ ಶೇಪ್ ಸ್ಕೇಲ್ ತಗೊಂಡು ಈ ತರ ಶೇಪ್ ಅನ್ನು ಹಾಕ್ಕೊಳ್ಳಿ. ಸೊ ಮತ್ತೆ ಸೊ ಇದು 19 ಇಂಚ್ ಇದೆ ಪ್ಲೇಯರ್, ಅದರಲ್ಲಿ ಅರ್ಧ 9.5 ಮಾರ್ಕ್ ಮಾಡಿದ್ದೀನಿ. ಸೊ ಈಗ ಈ ಇಪ್ಪಿಂದ ಈ ತರ ಸ್ಟ್ರೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಸ್ಲಿಟ್ ಫೋಲ್ಡಿಂಗ್ಗೋಸ್ಕರ ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟಕ್ಕೆ ಈ ತರ ಮಾರ್ಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಈ ಕ್ರಾಸ್ಗೆ ಈ ತರ ಲೈಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಶೇಪ್ ಸ್ಕೇಲ್ ಅಂತ ಹೇಳಿದ್ದೀನಲ್ಲ ನೋಡಿ, ಇದೆ ಶೇಪ್ ಸ್ಕೇಲು. ಇದರಲ್ಲಿ ನಾವು ಯಾವ ತರ ಬೇಕಾದರೂ ಈ ರೌಂಡಿಂಗ್ ನ ಅಡ್ಜಸ್ಟ್ಮೆಂಟಿಂಗ್ ಮಾಡಿಕೊಂಡು ತಗೋಬಹುದು ನೋಡಿ. ಈ ತರ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿದ್ರೆ ನಮಗೆ ಈ ರೌಂಡಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ಸೊ ಇದು ಮಾರ್ಕಿಂಗು, ನಾನು ಈ ನೆಕ್ಕನ್ನು ಮಾರ್ಕ್ ಮಾಡಿ ತೋರಿಸ್ತಾ ಇಲ್ಲ. ನಿಮಗೆ ಯಾವ ಥರ ನೆಕ್ ಬೇಕು ಆ ಥರ ನೆಕ್ನ ಬ್ರಾಡು ಡೀಪಲ್ಲಿ ತಗೋಬೋದು, ನಿಮಗೆ ಶೋಲ್ಡರ್ ಅಪ್ ಅನ್ನೋದು ಯಾವುದೇ ಥರ ಬರಲ್ಲ. ನೀವು ಕರೆಕ್ಟಾಗಿ ಕಟ್ ಮಾಡಿದರೆ ಜಸ್ಟ್ ಒಂದು 5 ಮಿನಿಟ್ಸಲ್ಲಿ ನೀವು ಮೆಜರ್ಮೆಂಟ್ ಹಾಕ್ಕೊಟ್ರೆ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಬೋದು, ಇದರಲ್ಲಿ ಯಾವುದೇ ಥರ ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಸೊ ನೀವು ಆ್ಯಸ್ ಇಟ್ ಈಸ್ ಮಾರ್ಕಿಂಗ್ ಏನಿದೆಯೋ ಆ ಮಾರ್ಕಿಂಗಿಗೆ ಕಟ್ ಮಾಡ್ಬೋದು. ಮತ್ತು ಇಲ್ಲಿ ನಿಮಗೆ ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟು ಮಾರ್ಜಿನನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಅದಾದ ನಂತರ ಈ ಶೋಲ್ಡರು ಮತ್ತು ಆರ್ಮೋಲ್ನ ಡೌನಿಂಗು, ನೀವು ಶೇಪ್ ಸ್ಕೇಲ್ ಯೂಸ್ ಮಾಡಿದರೆ ನಿಮಗೆ ತುಂಬ ನೀಟಾಗಿ ಈ ರೌಂಡಿಂಗ್ ಅನ್ನೋದು ಬರುತ್ತೆ. ಸೊ ಇವಕ್ಕೆಲ್ಲ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೀವು ಇದರಲ್ಲಿ ಫ್ರಂಟ್ ಶೇಪ್ ತಗೊಳ್ಳಿ. ಈ ಫ್ರಂಟ್ ಶೇಪ್ ಇದೆಯಲ್ಲ, ಈ ಫ್ರಂಟ್ ಶೇಪನ್ನು ನೀಟಾಗಿ 1/2 ಇಂಚ್ವರೆಗೂ ಕಟ್ ಮಾಡ್ಕೊಳ್ಳಿ. ಈ ಥರ ಫ್ರಂಟ್ ಶೇಪ್ಗೋಸ್ಕರ 1/2 ಇಂಚ್ವರೆಗೂ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ಥರ ಇದು ನಿಮಗೆ ಆ ಮೆಜರ್ಮೆಂಟ್ ಟಾಪ್ನ ಅಳತೆ ತಗೊಂಡು ಯಾವ ಥರ ಕಟ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಇದರಲ್ಲಿ ನಿಮಗೆ ಸ್ಲೀವ್ಸು ತೋರಿಸ್ತೀನಿ ನೋಡಿ. ಈಗ ಸ್ಲೀವ್ಸ್ಗೋಸ್ಕರ ನೀವು ಈ ಥರ ಡಬಲ್ ಫೋಲ್ಡಿಂಗ್ ಇರೋ ಕ್ಲಾತ್ನ ತಗೊಳ್ಳಿ ನೋಡಿ. ಈ ಥರ ಡಬಲ್ ಫೋಲ್ಡಿಂಗ್ ಇದೆಯಲ್ಲ, ಡಬಲ್ ಫೋಲ್ಡಿಂಗ್ ಇರೋ ಕ್ಲಾತ್ನ ತಗೊಳ್ಳಿ. ಈ ಥರ ಡಬಲ್ ಫೋಲ್ಡಿಂಗ್ ಇರೋ ಕ್ಲಾತ್ನ ತಗೊಂಡು ನೋಡಿ, ಇದು 4 ಫೋಲ್ಡಿಂಗ್ ಆಗಿದೆ. ಸೊ ಇದನ್ನು ಫಸ್ಟು ಈ ಮಾರ್ಜಿನ್ ಇದೀಗ ಇದರಲ್ಲಿ ಸ್ಟ್ರೈಟಾಗಿ ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಕಟ್ ಮಾಡಿದ್ಮೇಲೆ ಇದಕ್ಕೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಫೋಲ್ಡಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊಳ್ಳಿ. ಸ್ಲೀವ್ ಲೆಂತು ನಾನು ಅದರಲ್ಲಿ 5 ಇಂಚ್ ಮಾತ್ರ ತಗೊಂಡಿದ್ದೀನಿ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಈ ಡೌನಿಂಗ್ಗೋಸ್ಕರ 3 ಇಂಚ್ನ ತಗೋತೀನಿ. ನಿಮಗೆ ಆ ಮೆಜರ್ಮೆಂಟ್ಗೆ ನಿಮಗೆ 3-3.5 ಇಂಚ್ ಬರುತ್ತೆ. ಲೂಸು 13 ಇಂಚ್ ಇದೆ, ಅದರಲ್ಲಿ ಅರ್ಧ ತಗೊಂಡಿದ್ದೀನಿ. ಆರ್ಮೋಲ್ ರೌಂಡಿಂಗ್ ಬಂದ್ಬಿಟ್ಟು ನಮಗೆ ಅದರಲ್ಲಿ ಏನಿರುತ್ತೋ ಆ್ಯಸ್ ಇಟ್ ಈಸ್ ಅಷ್ಟೇ ತಗೊಳ್ಳಿ. ಮೆಜರ್ಮೆಂಟ್ ಟಾಪಲ್ಲಿ ನಮಗೆ ಆರ್ಮೋಲ್ ಡೌನಿಂಗು ಎಷ್ಟಿರುತ್ತೋ ಆರ್ಮೋಲ್ ರೌಂಡಿಂಗು ಅಷ್ಟೇ ತಗೊಳ್ಳಿ. ಸೊ ತಗೊಂಡ ಮೇಲೆ
ಇದಕ್ಕೆ ಆ್ಯಸ್ ಇಟ್ ಈಸ್ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸನ್ನು ತುಂಬ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ಶೇಪ್ಗೆ ನೀವು ಫಸ್ಟೇ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ಥರದ ಕನ್ಫ್ಯೂಷನ್ನು ಇರೋದಿಲ್ಲ. ನೋಡಿ ಈ ಥರ ಇದರಲ್ಲಿ ನೀವು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಡಬಲ್ ಫೋಲ್ಡಿಂಗ್ನ ತೆಗೆದು ಇದರಲ್ಲಿ ನೀವು ಒಂದು ಹಾಫ್ ಇಂಚ್ವರೆಗೂ ಈ ಥರ ಫ್ರಂಟ್ ಶೇಪ್ನ ನೀಟಾಗಿ ಶೇಪ್ ತಗೊಂಡು ಕಟ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ನೋಡಿ, ಇದು ಫ್ರಂಟು ಬ್ಯಾಕು ಶೇಪು, ಮತ್ತು ನಿಮಗೆ ಮೆಜರ್ಮೆಂಟ್ ಟಾಪ್ನ ಅಳತೆ ತಗೊಂಡು ಯಾವ ಥರ ಕಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಟೇಲ ಬಾಟಮ್ಮು ಮತ್ತು ಪುಷ್ಪಕ್ ಬಾಟಮ್ನ ಯಾವ ಥರ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡಬೇಕಂತ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮೆಜರ್ಮೆಂಟ್ ಟಾಪ್ ಯಾವುದು ಬಾಡಿ ಮೆಜರ್ಮೆಂಟ್ ತಗೊಂಡು ಯಾವ ಥರ ಕಟ್ ಮಾಡಬೇಕಂತ ತೋರಿಸಿದ್ದೀನಿ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂದರೆ ಈಗಲೇ ನೋಡಿ, ಮತ್ತೆ ಬಂದುಬಿಟ್ಟು ನಿಮಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್.